ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನಿಂಗೆ ಇದರಿಂದ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆರತಿ, ನನಗೆ ಬೇಜಾರಾಗಿರೋದು ನಿಜಾನೇ. ಆದರೆ ನೀನು ನಿನ್ನ ಗಂಡನ ಜೊತೆ ಜಗಳ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ದೀಯ ಅಂತಲ್ಲಮ್ಮ, ಸಂಸಾರ ಅಂತ ಶುರು ಮಾಡಿದ್ಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ, ಅದು ಸಹಜನೇ. ಆದರೆ ಆ ಸಮಸ್ಯೆನ ನನ್ನಿಂದ ಮುಚ್ಚಿಡುವಾಗಾಯ್ತಲ್ಲ ಅಂತ ಬೇಜಾರಾಗ್ತಿದೆ. ತಾಯಿ ಮಗಳ ಮಧ್ಯೆ ಅಂತರ ಬಂದ್ಬಿಡ್ತಲ್ಲ ಅಂತ ಹಿಂಸೆ ಆಗ್ತಿದೆ. ದಯವಿಟ್ಟು ಹಾಗೆಲ್ಲ ಅನ್ಕೋಬೇಡ ಅಮ್ಮ. ಸಮಸ್ಯೆ ತುಂಬಾ ದೊಡ್ಡದಾಗಿದ್ದಿದ್ರೆ ಅಥವಾ ಅದನ್ನ ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತಾಗದೇ ಇದ್ದಿದ್ರೆ ನಾನು ನಿಮ್ಮ ಹತ್ರ ಖಂಡಿತ ಹೇಳ್ಕೊತಾ ಇದ್ದೆ ಅಮ್ಮ. ನಮ್ಮ ಮಧ್ಯೆ ಅಂತ ದೊಡ್ಡ ಜಗಳ ಏನೂ ಆಗಿಲ್ಲ ಅಮ್ಮ. ಅಷ್ಟು ದೊಡ್ಡ ಜಗಳ ಆಗಿಲ್ಲ ಅಂದ್ರೆ ನೀನ್ಯಾಕಕ್ಕ ಇಷ್ಟು ಒದ್ದಾಡ್ತಿದ್ಯಾ? ಯಾಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಂತರ ಆಗಿದೆ ಅಮ್ಮ. ಮದ್ವೆಗೂ ಮೊದಲು ನಾನು ವಿಕ್ಕಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಲ್ಲ, ಭಯ ಭಯ ಅಂತ ದೂರನೇ ಇದ್ವಿ. ಅದ್ರ ಪರಿಣಾಮನ ಈಗ ಅನ್ಭವಿಸ್ತಾ ಇದೀವಿ ಅಂತ ಅನ್ನಿಸ್ತಿದೆ. ನಾನ್ ಬೆಳೆದ ವಾತಾವರಣ, ನಾನ್ ನೋಡಿರೋ ಜಗತ್ತು, ನನ್ನ ಪ್ರಪಂಚ ಎಲ್ಲದೂ ಅವ್ರಿಗೆ ಹೊಸದು ಅಮ್ಮ. ಇನ್ನು ಅವ್ರ ಲೋಕ ನನಗೊಸ್ದು. ಒಂದಾಣಿಕೆ ಅಷ್ಟು ಸುಲಭಕ್ಕಾಗಲ್ಲ, ಅದೇ ಆಗ್ತಿರೋದು. ನೀ ಹೇಳೋದು ನಿಜಾನೇ ಮಗಳೇ. ಆದ್ರೆ ಸಮಸ್ಯೆನ ಸ್ವಲ್ಪ ಮುಂಚೆನ ಮಾತ್ರ ಹೇಳಿದ್ರೆ ಯಾವ್ದಾದ್ರೂ ಪರಿಹಾರನ ಕಂಡುಹಿಡಿಬೋದಾಗಿತ್ತು. ಹೇಳ್ಕೋಬೇಕು ಅಂತಾನೆ ಇದ್ದೆ ಅಮ್ಮ. ಆದ್ರೆ ಈ ವಿಚಾರನ ನಿಂಗೆ ಅಪ್ಪಂಗೆ ಹೇಳಿದ್ರೆ ನೀವೆಷ್ಟು ನೊಂದ್ಕೋತೀರಾ ಅಂತ ನಂಗೆ ಗೊತ್ತಿತ್ತು. ಮತ್ತೆ ನಿಮಗೆ ನೋವು ಕೊಡೋದು ನನಗೆ ಮನಸ್ಸಿರಲಿಲ್ಲ. ಆದರೂ ಅಮ್ಮ, ಅಕ್ಕ ನಿನ್ನ ಹತ್ರ ಎಷ್ಟೋ ವಿಚಾರನ ಹೇಳಕ್ ಆಗ್ತಾ ಇದ್ದಾಗ ನನ್ನ ಹತ್ರ ಹೇಳಿದಾಳೆ. ನನ್ನ ಪ್ರಕಾರ ಅವಳಿಗೆ ತಾನು ಪ್ರೀತಿಸಿ ಮದುವೆ ಆಗಿ ಸಮಸ್ಯೆ ಮಾಡಿಕೊಂಡೆ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೊಡೋದಕ್ಕೆ ಮುಜುಗರ ಆಗಿರ್ಬೇಕು. ಅದಕ್ಕೆ ಇವಳು ನಮ್ಮ ಹತ್ರ ಯಾರ ಹತ್ರ ಈ ವಿಷಯ ಹೇಳಿಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಮದುವೆ ಪ್ರೀತಿಸೇ ಆಗಿರ್ಲಿ ಅಥವಾ ದೊಡ್ಡವ್ರು ಗೊತ್ತಮಾಡೇ ಆಗಿರ್ಲಿ, ಸಂಸಾರ ಅನ್ನೋದು ಶುರು ಆದ್ಮೇಲೆ ಸಮಸ್ಯೆ ಸಹಜನೇ. ಪ್ರೀತಿ ಆಗಿರೋ ಎಷ್ಟೋ ಮದುವೆಗಳು ಮುರಿದಿದ್ದಿದೆ. ಅದಕ್ಕೆ ಕಾರಣ ಸುತ್ತ ಯಾರೂ ಇಲ್ಲದೆ ಇರೋದು. ಸಂಸಾರದಲ್ಲಿ ಸಮಸ್ಯೆ ಬಂದಾಗ ಗಂಡಿನ ಮನೆಯವರು ಹೆಣ್ಣಿನ ಮನೆಯವರು ತಮ್ಮ ತಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ಬೆಂಬಲವಾಗಿ ನಿಂತಾಗ್ಲೇನೆ ಸಮಸ್ಯೆ ಬಗೆಹರಿಯೋದು. ಸಾಮಾನ್ಯವಾಗಿ ಪ್ರೀತಿ ಮಾಡಿ ಓಡೋಗಿ ಮದುವೆ ಮಾಡ್ಕೋತಾರಲ್ಲ, ಆಮೇಲೆ ಅವ್ರ ಜೊತೆಗೆ ದೊಡ್ಡವ್ರು ಯಾರೂ ಇರೋದಿಲ್ಲ, ಅದಕ್ಕೆ ಅಂಥ ಮದುವೆಗಳು ಹೆಚ್ಚು ಹಾಳಾಗಿರೋದು. ನಿಮಗೆ ನಾವೆಲ್ಲರೂ ಇದ್ದೀವಿ. ನೀವುಗಳು ನಮ್ಮ ಹತ್ರ ಅಲ್ಲದೆ ಇನ್ಯಾರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ತೀರಾ ಹೇಳು? ಅಮ್ಮ, ಅಕ್ಕ ಯಾವುದನ್ನು ಮುಚ್ಚಿಟ್ಟವಳಲ್ಲ. ಈ ವಿಚಾರದಲ್ಲಿ ಅವಳಿಗೆ ಸುಮ್ಮನಿರಬೇಕು ಅಂತಾನೆ ಅನಿಸಿರ್ಬೋದು, ಅದಕ್ಕೆ ಹೇಳಿಲ್ಲ ಅಷ್ಟೆ. ಅದೂ ಅಲ್ಲದೆ ಇದು ಅಕ್ಕ ಮತ್ತೆ ಭಾವನ ಮತ್ತೆ ಇರೋ ವಿಚಾರ, ಅವರಿಬ್ರ ಮಧ್ಯನೇ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದಾನೆ ಸುಮ್ಮನೆ ಆಗಿರ್ತಾಳೆ. ಇಷ್ಟೇ ಅಂದ್ರು ಅವರಿಬ್ರೆ ಬಗೆಹರಿಸ್ಕೊಂಡ್ರೆ ಒಳ್ಳೇದಲ್ವಮ್ಮ? ನಿಮ್ ನಾಲ್ಕು ಜನನ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ್ದೀವಿ ಕಣೆ. ನಾನು ನಿಮ್ಮಪ್ಪ, ನಮ್ಮ ಕೈಲಾಕಿದ್ದನ್ನೆಲ್ಲ ಮಾಡಿದ್ದೀವಿ. ನೀನ್ ಅಳಿಯಂದ್ರನ್ನ ಇಷ್ಟಪಡ್ತಿದ್ಯಾ ಅಂತ ಗೊತ್ತಾದ್ಮೇಲೂ ನಿನ್ನ ಇಷ್ಟದಂಗೆ ಮದುವೆನೂ ಮಾಡಿಕೊಟ್ಟಿದ್ದೀವಿ. ಸಂಬಂಧ ಏನಾದರೂ ಆದ್ರೆ ನಾನ್ ಬಿಡು, ನಿಮ್ಮಪ್ಪ ನಾಲ್ಕು ಜನರ ಮುಂದೆ ತಲೆ ಎತ್ತೋಕ್ಕಾಗಲ್ಲ ಕಣೆ. ನಿನ್ನ ಬೆನ್ನ ಹಿಂದೆ ಮೂರು ಜನ ಹುಡುಗಿರುವಾಗ ನಾವು ಸಮಾಜಕ್ಕೆ ಹೆದರ್ಲೇಬೇಕು ಕಣೆ. ನಿನ್ನ ಅಳಿಯಂದ್ರ ಮಧ್ಯೆ ಅದೇನ್ ಮನಸ್ತಾಪ ಇದೆಯೋ ನನಗೆ ಗೊತ್ತಿಲ್ಲ. ಅಮ್ಮು ಹೇಳಿದಾಗೆ ಅದು ನಿಮ್ಮಿಬ್ಬರ ವಿಷಯ, ನಾನು ಮಧ್ಯದಲ್ಲಿ ಬರೋದು ಇಲ್ಲ. ಆದರೆ ಅದೇನ್ ತೊಂದರೆ ಇದೆಯೋ ಅದನ್ನ ಆದಷ್ಟು ಬೇಗ ಬಗೆಹರಿಸ್ಕೊ. ಅಲ್ಲಿ ತನಕ ನಾನು ಈ ವಿಷಯನ ನಿಮ್ಮಪ್ಪಂಗೂ ಹೇಳಲ್ಲ. ನನಗೆಲ್ಲರ ಬಗ್ಗೆನೂ ಕಾಳಜಿ ಇದೆಯಮ್ಮ. ನನ್ನಿಂದ ಯಾರಿಗೂ ನೋವಾಗದೇ ಇರೋ ಹಾಗೆ ನಡ್ಕೊಳ್ತೀನಿ. ನನಗ್ ಗೊತ್ತಿಲ್ದೆ ಇರೋದು ವೇದಾಂತ್ ಬಗ್ಗೆ ನೀನೇನ್ ಬೇಡ್ಕೊಂಡೆ? ಅದು ಅಲ್ದೆ ಇಬ್ರು ಲಕಲಕ ಅಂತ ನಗ್ತಾ ಇದ್ದೀರಾ ಬೇರೆ.
ನನಗೂ ಹೇಳಿ, ಸಾಧ್ಯ ಆದ್ರೆ ನಾನು ನಗ್ತೀನಿ. ನಂದಲ್ಲಿ ಇಲ್ಲಿ ನಂದಗೋಪಾಲ ಅನ್ನೋ ಹಾಗೆ ಎಲ್ಲಾ ಕಡೆನು ಮೂಗ್ ತೋರಿಸ್ಕೊಂಡು ಬರ್ಬೇಡ. ದೇವ್ರ ಹತ್ರ ಏನಾದ್ರೂ ಬೇಡ್ಕೊಂಡ್ರೆ ಅದನ್ನ ಯಾರ ಹತ್ರನು ಹೇಳ್ಕೋಬಾರ್ದು. ಹಾಗೇನಾದ್ರೂ ಹೇಳ್ಕೊಂಡ್ರೆ ಈಡರಲ್ವಂತೆ. ಅದಕ್ಕೆ ಆದ್ಯ ಸುಮ್ನೆ ಇದ್ದಾಳೆ, ಈ ಸುಮ್ನೆ ಒತ್ತಾಯ ಮಾಡ್ಬೇಡ. ನೀನು ಆ ನಿನ್ ದೇವ್ರು ನಿನ್ ಶಾಸ್ತ್ರ ನಂಬಿಕೆ ಅನ್ಬಿಲೀವಬಲ್. ಅಯ್ಯೋ, ಅವಳು ಬಡ್ಕೊಳ್ಳಿ ಬಿಡು, ನಾವು ಆರತಿ ಮಾಡೋಣ. ಕಣ್ಣು ರೋಡ್ ಮೇಲೆ ಇರಲಿ. ನಿತ್ಕೊಳ್ಳೋ ನೀನ್ ಯಾವ ನನ್ನ ಹೇಳದಕ್ಕೆ? ನಾನೇನು ಇವತ್ತಿಂದ ಗಾಡಿ ಓಡಿಸಿರೋದಲ್ಲ, ನಮ್ಮ ಹೆಸರು ಬಂದೇ ಒಂದ್ ಆಕ್ಸಿಡೆಂಟ್ ಕೂಡ ಇಲ್ಲ ಗೊತ್ತಾ? ಡೈಲಾಗ್ ಹೊಡೆದು ಓಡೋಗೋದಲ್ಲ, ಧೈರ್ಯ ಇದ್ರೆ ನಿಂತು ಮಾತಾಡು. ಒಂದು ಕೈ ನೋಡ್ಕೊಂಡ್ಬಿಡ್ತೀನಿ. ರೌಡಿ ಬೇಬಿಗೆ ಚುಡಾಯ್ಸ್ ಆಗಿ ಬರ್ತಾನೆ. ನಾವ್ ಸಿಂಗಲ್ ಆಗಿದ್ದಾಗ್ಲೇ ಸುಮ್ಮಿರ್ತಿರ್ಲಿಲ್ಲ, ಅಂತದ್ರಲ್ಲಿ ನಾವೀಗ ವೇದಾಂತ್ ವಿಚಿತ್ರನ ಅಲ್ಲ ವಸಿಷ್ಠ ನೋಡ್ದಿ ಈಗ ಸುಮ್ಮಿರ್ತೀರಾ? ನ್ಯೂಸ್ ಎತ್ತಲ್ಲ ತಂದು. ಸಾರಿ, ನಿಂಗೇನೈತೆ ಸಾಟಗೆ? ಸಾಕಮ್ಮ ಬೇಡ. ಯಾಕೇನಾದ್ರೂ ಆಯ್ತಾ? ಯಾಕಿಬ್ರು ಒಂಥರ ಇದ್ದೀರಾ? ಇಬ್ರು ಒಂದ್ ಮಾತು ಆಡ್ತಾ ಇಲ್ಲ, ನಿಮ್ಮಿಬ್ರು ಮುಖ ಬೇರೆ ಸಪ್ಪಗಿದೆ. ಏನ್ ವಿಷಯ? ಹಾಗೇನು ಇಲ್ಲ ರೀ, ನನ್ಗೆ ಇಡೀ ರಾತ್ರಿ ತುಂಬಾ ತಲೆನೋಯ್ತಾ ಇತ್ತು, ನಿದ್ದೆನೆ ಬರ್ಲಿಲ್ಲ. ಇವಳು ಅಷ್ಟೇ, ಅಮ್ಮ ತಲೆ ಒತ್ಕೊಡ್ತೀನಿ ಅಂತ ಹೇಳಿದ್ಲು, ಅವಳು ಸರಿಯಾಗಿ ನಿದ್ದೆ ಮಾಡಿಲ್ಲ. ಇಬ್ರು ನಿದ್ದೆ ಮಾಡಿಲ್ಲ ನೋಡಿ, ಅದಕ್ಕೆ ಮುಖ ಸ್ವಲ್ಪ ಇಳಿದಂಗಿದೆ ಅಷ್ಟೆ. ಇದು ಯಾವಾಗಾಯ್ತು ಬರೀ? ನಿನ್ನೆ ನನಗೆ ಎಚ್ಚರ ಆದಾಗ ನೀವಿಬ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರಲ್ಲ. ನಾವ್ಯಾಕ್ರಿ ಸುಳ್ಳು ಹೇಳ್ತೀವಿ? ನೀವೆದ್ದಾಗ ನಾವಿಬ್ರು ನಿದ್ದೆ ಮಾಡಿದ್ದಿರಬಹುದು. ಆಮೇಲೆ 3 ಗಂಟೆ ನಂತರ ನನಗೆ ತಲೆನೋವು ಜಾಸ್ತಿ ಆಯ್ತು, ಎಚ್ಚರ ಆಗ್ಬಿಡ್ತು. ನಾನು ಸಮಯ ನೋಡ್ಲಿಲ್ಲ ಆದ್ರೂ. ಬೀಗ್ರೆ ನಮಸ್ಕಾರ. ಓ ಬೀಗ್ರೆ, ಬನ್ನಿ ಬನ್ನಿ. ಬಹಳ ದಿನಗಳ ಮೇಲೆ ಈ ಕಡೆ ಬಂದಿದ್ದೀರಾ, ತುಂಬಾನೇ ಖುಷಿ ಆಯ್ತು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾರ್ಮಲ್ ಡೇಸ್ ಅಲ್ಲಿ ಕೆಲಸ ಅದು ಇದು ಅಂತ ಆಗೋಗುತ್ತೆ, ಇನ್ನು ಹಬ್ಬ ಹರಿದಿನಗಳಲ್ಲಿ ಬರೋಣ ಅಂದ್ರೆ ಆಗೆಲ್ಲ ಹೆಣ್ಮಕ್ಳದ್ದೇ ಕಾರ್ಬಾರು. ನಮ್ಮನ್ನ ಮನೆ ಕಾಯೋದಕ್ಕೆ ಹಾಕ್ಬಿಡ್ತಾರೆ. ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಮನೆಯಲ್ಲಿ ಟಿಫನ್ಗೆ ಅಂತ ಪುಳಿಯೋಗ್ರೆ ಮಾಡಿದ್ದಾರೆ. ಬರೀ ಬೀಗ್ರಿಗೆ ಒಂದ್ ತಟ್ಟೆ ಕೊಡೋ. ಅಯ್ಯೋ ಬೇಡ ಬೀಗ್ರೆ, ನನ್ ತಿಂಡಿ ಆಗಿದೆ. ಇಷ್ಟು ಅಪರೂಪಕ್ಕೆ ಬಂದು ಹೀಗಾದ್ರೆ ಹೇಗೆ? ಏನು ತಗೊಳಲ್ಲ ನಾನು ಹೇಳಿಲ್ಲ, ಕಾಫಿ ಕೊಡಿ ಕುಡಿತೀನಿ. ನನ್ನ ಕೈಯಾರೆ ನಿಮಗೆ ಸ್ಪೆಷಲ್ ಕಾಫಿ ಮಾಡ್ಕೊಡ್ತೀನಿ. ನೀವು ಕಾಫಿ ಮಾಡ್ತೀರಾ? ಪರಿಮಳ ಅವ್ರು ಅದ್ಭುತವಾಗಿ ಕಾಫಿ ಮಾಡ್ತಾರ ಅಂತ ಕೇಳಿದ್ದೆ. ಇವಳು ಕಾಫಿ ಚೆನ್ನಾಗಿ ಮಾಡ್ತಾಳೆ, ಆದ್ರೆ ಇವಳಿಗಿಂತ ಚೆನ್ನಾಗಿ ಕಾಫಿ ಮಾಡ್ತೀನಿ ಅಂತ ನನಗ್ ಮಾತ್ರ ಗೊತ್ತು. ನಾನು ಕಾಫಿ ಮಾಡ್ಕೊಡ್ತೀನಲ್ಲ, ಆಗ ನಿಮಗ್ ಗೊತ್ತಾಗತ್ತೆ. ಇರಿ. ಮಾವ ಹೇಗಿದ್ದೀರಾ, ಮನೇಲೆಲ್ಲ ಆರಾಮ? ನಿನ್ ಮುಖದಲ್ಲಿ ನಗು ಇದ್ರು, ಕಣ್ಣಲ್ಲಿ ದುಃಖ ಎದ್ದು ಕಾಣಿಸ್ತಾ ಇದೆ ಆರತಿ. ನಾನು ಆ ದುಃಖನ ಮುಗಿಸೋಕೆ ಅಂತಾನೆ ಬಂದಿರೋದು. ಅರ್ಥ ಆಗ್ಲಿಲ್ಲ ಮಾವ. ಇನ್ನೇನಮ್ಮ, ನಿನ್ನ ಈಗ ನಿನ್ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ.
ಅರ್ಥನೇ ಆಗ್ತಿಲ್ಲ. ಏನು ಅಂತ ಕೇಳಲ್ವಾ? ನಮ್ ಟೆನ್ಷನ್ ನಮ್ಗೆ, ಇವಳಿಗೆ ಇನ್ನೇನೋ ಚಿಂತೆ. ಹಲೋ, ನಿನ್ನೆ ಕೇಳ್ತಿರೋದು. ಸರಿ ಹೇಳು. ಮುಂಚೆ ಎಲ್ಲ ನಾನೇ ಗಾಡಿ ಓಡಿಸ್ತೀನಿ ಅಂದ್ರು ರಗಳೆ ಮಾಡ್ತಿದ್ದೆ, ಈಗ ನೀನೇ ಗಾಡಿ ಕೊಟ್ಟು ನಾನು ಹಿಂದೆ ಕುತ್ಕೋತೀನಿ, ನೀನ್ ಗಾಡಿ ಓಡಿಸು ಅಂದೆಲ್ಲ. ಏನ್ ಸಮಾಚಾರ? ಮೈಗೆ ಹುಷಾರಿದೆ ತಾನೆ? ಮೈಗೇನು ಹುಷಾರಿದೆ, ಮನ್ಸಿಗೆ ಹುಷಾರಿಲ್ಲ. ಕೇಳಿಸ್ತಿಲ್ಲ. ಪ್ರೀತಿ ಏನ್ ಬೇಕಾದ್ರೂ ಮಾಡಿಸುತ್ತೆ ಅಂತ ಹೇಳಿದೆ. ಏನೋ ಕೇಳಿದ್ರೆ ಇನ್ನೇನೋ ಹೇಳ್ತೀಯ. ನಿನ್ನ ಗಮನ ವಟವಟ ಅನ್ನೋದ್ರ ಮೇಲೆ ಬೇಡ, ಮುಂದೆ ರೋಡ್ ನೋಡ್ಕೊಂಡು ಗಾಡಿ ಓಡಿಸು, ಹೇಳಿದ್ಮೇಲೆ ಮಾತಾಡ್ಬೋದು. ಆಗ್ಲಿ, ಯಾರೋ ಒಬ್ಬ ಇದನ್ನೇ ಹೇಳ್ದ, ಕೈಗ್ ಸಿಗ್ಲಿಲ್ಲ. ಈಗ ನೀನು ಅದನ್ನೇ ಹೇಳ್ತಿದ್ಯಾ, ಆದ್ರೆ ಕೈಗ್ ಸಿಗೋ ಅಷ್ಟು ಹತ್ರದಲ್ಲಿದ್ಯಾ. ಅವನ್ ಮೇಲೆ ಇರೋ ಕೋಪನ ನಿನ್ ಮೇಲೆ ತೋರಿಸ್ತಾ ಚಚ್ಚಾಕ್ ಬಿಡ್ತೀನಿ ಅಷ್ಟೇ. ನನ್ಗೇನ್ ಬೈಕ್ ಓಡ್ಸಕ್ ಬರಲ್ವಾ? ಆಯ್ತಮ್ಮ ತಾಯಿ, ನೀನೇ ಕರೆಕ್ಟ್, ಮುಂದೆ ರೋಡ್ ನೋಡ್ಕೊಂಡು ಗಾಡಿ ಓಡ್ಸು. ಅದು ಅದು ಇಷ್ಟು ಪೊಲೈಟ್ ಆಗಿ ಮಾತಾಡ್ಬೇಕು ನಮ್ಮ ಹತ್ರ, ಗೊತ್ತಾಯ್ತಾ? ಹೇಗಾದ್ರೂ ಮಾಡಿ ಒಂದೇ ಒಂದ್ ಕಿಸ್ ಕೊಡ್ಬೇಕು ಅಂತ ಆಗ್ಲಿಂದ ಒದ್ದಾಡ್ತಿದ್ರೆ ಇವ್ರು ಬೇಡ್ದಿರೋ ಕತೆ ಎಲ್ಲ ಹೊಡಿತಾನೆ. ಇನ್ನು ಲೇಟ್ ಮಾಡಿದ್ರೆ ಇವತ್ತು ಕಿಸ್ ಕೊಡೋ ಪ್ರೋಗ್ರಾಮ್ ಮಿಷನ್ ಇಂಪಾಸಿಬಲ್ ಆಗ್ಬಿಡುತ್ತೆ. ಮತ್ತೆ ಈ ತರ ಚಾನ್ಸ್ ಮಾತ್ರ ಸಿಗೋದಿಲ್ಲ. ಕಮಾನ್ ವೇದಾಂತ, ಈಗ ಕಣ್ ಮುಚ್ಕೊಳ್ತೀನಿ, ಓದ್ಕೊಡೋಕೆ ಧೈರ್ಯ ಬರ್ತಿದ್ದ ಹಾಗೆ ಕೊಟ್ಬಿಡ್ತೀನಿ. ಇನ್ನೊಂದು 50 ಮೀಟರ್ ಮುಂದೆ ಹೋದ್ರೆ ಪೇವ್ಡ್ ರೋಡ್ ಬಂದ್ಬಿಡುತ್ತೆ. ಗ್ಯಾಪ್ ಅಲ್ಲಿ ನಮ್ ಬಾಬಿ ಬಾಬ ಎದುರಾಗ್ತಾರೆ ಅಂತ ನನ್ ದೇವ್ರಾಣಿ ಅನ್ಕೊಂಡಿರ್ಲಿಲ್ಲ. ಸರಿ, ಇನ್ನಿಲ್ಲ, ನಾ ಬರ್ತೇನೆ. ಎಕ್ಸಾಕ್ಟ್ಲಿ, ವಿ ಹ್ಯಾವ್ ಟು ಮೀಟ್. ಅಯ್ಯೋ ಸಿಗಿ ಸರ್, ಖಂಡಿತ ಪಾರ್ಟಿ ಮಾಡೋಣ. ಅದೇನಂತ ಅಲ್ವಾ? ನಾನು ಆಮೇಲೆ ಕಾಲ್ ಮಾಡ್ತೀನಿ. ವೇದಾಂತ್, ಅಮೂಲ್ಯ, ಅಪ್ಪ ನೀವೇನಿಲ್ಲಪ್ಪ? ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವೇನಿಲ್ಲಿ? ಅದು ನಾನು ಆಫೀಸಿಗೆ ಕಾರಲ್ಲಿ ಹೋಗ್ತಿದ್ನ. ಆಮೇಲೆ ಅಂಕಲ್, ನಾನು ಹೇಳ್ತೀನಿ. ಒಟ್ಟಿಗೆ ಬರ್ತಾ ಇದ್ದೀರಾ, ಯಾರು ಹೇಳಿದ್ರು ಓಕೆನೆ. ಅದು ನನ್ನ ಗಾಡಿ ಹಾಳಾಗಿದೆ ಅಂತ ಫೋನ್ ಮಾಡಿದೆ ಅಂಕಲ್, ಅದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಇವ್ರು ಬಂದಿದ್ರು. ಏನು, ನಮ್ ವೇದಾಂತ್ ನಿನ್ ಗಾಡಿ ಸ್ಟಾರ್ಟ್ ಮಾಡಕ್ ಬಂದಿದ್ನ? ನೀನ್ ಯಾವಾಗಪ್ಪ ಬೈಕ್ ಮೆಕ್ಯಾನಿಕ್ ಆದೆ? ಅಯ್ಯೋ ಹಾಗಲ್ಲ ಅಂಕಲ್, ಅವತ್ ಒಂದಿನ ಇವ್ರು ನಮ್ಮ ಮನೆಗೆ ಬಂದಾಗ ಇವರೇ ಬೈಕ್ ಸ್ಟಾರ್ಟ್ ಮಾಡ್ಕೊಟ್ಟಿದ್ರು. ನಾನು ಆಫೀಸ್ಗೆ ಹೋಗ್ತಾ ಇದ್ನಲ್ವಾ, ಇವ್ರು ಹೆಚ್ಚು ಕಮ್ಮಿ ಇದೇ ಟೈಮಿಗೆ ಬರ್ತಾರಲ್ವಾ, ಅದಕ್ಕೆ ಕಾಲ್ ಮಾಡ್ದೆ ಅಷ್ಟೇ, ಇನ್ನೇನಿಲ್ಲ. ಮತ್ತಿನ್ನೇನಿಲ್ಲ. ಓಹೋ, ಹಾಗಾದ್ರೆ ಇದು ತುಂಬಾ ಹಳೆ ಕನೆಕ್ಷನ್. ಅಂದ್ರೆ ವೇದಾಂತ್ ಮತ್ತೆ ನಿನ್ನ ಬೈಕ್ದು? ಹಾ ಅಂಕಲ್, ಹೌದು ಹೌದು. ಆಗ್ಲಿ, ನನ್ ಮಗನಿಂದ ನಿನ್ ಬೈಕ್ ಸ್ಟಾರ್ಟ್ ಆಯ್ತಲ್ಲ, ನಾನ್ ನಿಮ್ ಮನೆಗೆ ಹೋಗಿದ್ನಮ್ಮ. ನಮ್ಮ ಮನೆಗೆ ಹೋಗಿದ್ರ ಅಂಕಲ್? ಹೌದಮ್ಮ, ಆರ್ತಿ ಮತ್ತೆ ಧ್ರುವನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ನಾವ್ ಬೇರೆ ಬೇರೆ ದಾರಿಯಲ್ಲಿ ಬಂದ್ರು, ಇಲ್ಲಿ ಮೀಟ್ ಆದ್ವಿ ಅಲ್ಲ. ಅದೇ ಪ್ರಾಬ್ಲಮ್ ಆಗಿದ್ದಲ್ವಾ? ಪರವಾಗಿಲ್ಲ, ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು? ಹೇಗ್ ಒಟ್ಟಿಗೆ ಮೀಟ್ ಆದ್ವಿ ಅಂತ ನಿಮ್ಮನ್ನ ಕೇಳಿದ್ರೆ ನಿಮಗೆ ಹೇಗ್ ಗೊತ್ತಾಗುತ್ತೆ? ಹೇಗೋ ಮೀಟ್ ಆದ್ವಿ ಅಷ್ಟೇ ಅಂತ ಅರ್ಥ ಆಯ್ತು ಅಂದೆ. ಕರೆಕ್ಟ್ ಅಂಕಲ್, ಕರೆಕ್ಟ್, ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಸರಿ, ನಿಮ್ಗೆ ಆಫೀಸಿಗೆ ಲೇಟ್ ಆಗ್ಬೋದು, ಹೊರಡಿ. ಹಾ ಅಂಕಲ್, ಬರ್ತೀವಿ. ವೇದಾಂತ್ ಒಂದ್ ನಿಮಿಷ, ನೀನು ನನ್ ಕಣ್ಣಿಗೆ ಕಾಣಿಸ್ಕೊಂಡೆ ಓಕೆ, ಅದೇ ನಿಮ್ ಅಮ್ಮನ ಕಣ್ಣಿಗೆ ಕಾಣಿಸ್ಕೊಂಡಿದ್ರೆ ಕಷ್ಟ ಆಗ್ತಿತ್ತು. ಹುಷಾರು, ಹಾ
ಯಾಕ್ರಿ ಟೆನ್ಷನ್ ಮಾಡ್ಕೊಂತೀರಾ? ಬಾಸ್ ಇವತ್ತು ಫುಲ್ ಬಿಸಿ, ಸೊ ನಮ್ಗಳು ತಲೆ ತಿನ್ನಕ್ ಬರೋದಿಲ್ಲ. ಅಕಸ್ಮಾತ್ ಏನಾದ್ರೂ ಮನೆಗೆ ಬೇಗ ಹೋಗ್ಬೇಕು ಅನ್ಕೊಂಡಿದ್ರೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ಮೇಡಮ್ ನೀವಾ? ಯಾಕೆ, ವೇದಾಂತ್ ಇರ್ಬೇಕಿತ್ತ? ಅಯ್ಯೋ ದೇವ್ರಾಣೆ ಬೇಡ ಮೇಡಮ್, ಆದ್ರೆ ನೀವೇನು ಕಮ್ಮಿ ಇಲ್ಲ. ನಿಮ್ ಲುಕ್ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ಆಲ್ರೆಡಿ ಇನ್ನೊಬ್ರು ಮೇಡಮ್ ಕಾಲ್ ಮಾಡಿ ಕೈ ಕಾಲು ಬಿಡಿಸಿದರೆ, ನೀವು ನೋಡಿದ್ರೆ ಜೀವನೇ ಬಿಡಿಸೋ ಹಾಗೆ ಲುಕ್ ಕೊಡ್ತಾ ಇದ್ದೀರಾ. ಈ ತರ ಅಡ್ಡಗಟ್ಟೋ ಅಂತ ಅಪರಾಧ ನಾನು ಏನ್ ಮಾಡಿದ್ದೀನಿ ಅಂತ ತಿಳ್ಕೊಬೋದಾ? ಬನ್ನಿ. ಎಲ್ಲಿಗೆ ಸುಮ್ನೆ ಬನ್ರಿ. ಕೂತ್ಕೊಳ್ಳಿ. ಈಗಾಗ್ಲೇ ನೀವೇನ್ ಕಿತಾಪತಿ ಮಾಡಿದಿರಂತ ನನಗೆ ಚೆನ್ನಾಗ್ ಗೊತ್ತಾಗಿದೆ. ನಿಮಗ್ ಗೊತ್ತಾಗ್ಬಿಡ್ತಾ? ನೋಡಿ ಕಾಂತ, ಅವ್ರ ಇನ್ನೋಸೆನ್ಸ್ ನ ಯೂಸ್ ಮಾಡ್ಕೊಂಡು ಗೋಳು ಹೇಳ್ಕೊಳ್ಳೋದಕ್ಕೆ ಅವ್ರೀಗ ನಿಮ್ ಬಾಸ್ ಅಲ್ಲ, ನನ್ನವರು. ನಿಮ್ಮವರು ಅಂದಿದ್ರಲ್ಲಿ ದೂಸರ ಮಾತೆ ಇಲ್ಲ. ಆದ್ರೆ ಅದೇನೋ ಇನ್ನೋಸೆನ್ಸ್ ಯೂಸ್ ಮಾಡ್ಕೊಂಡು ಅಂದ್ರಲ್ಲ, ನಿಮಗೆ ಯಾವ ಆಂಗಲ್ ಅಲ್ಲಿ ಇನ್ನೋಸೆಂಟ್ ತರ ಕಾಣಿಸ್ತಾರೆ ಮೇಡಮ್? ಸಾಕು ಸುಮ್ನಿರಿ, ಅವ್ರು ತುಂಬಾನೇ ಇನ್ನೋಸೆಂಟ್. ದೂರ ನಿಂತು ನೋಡೋರ್ಗೆ ಅವ್ರ ಹುಲಿ ತರ ಕಾಣಿಸ್ತಾರೆ, ಆದ್ರೆ ಹತ್ರ ಹೋಗಿ ಅವ್ರನ್ನ ಪ್ರೀತಿ ಕಣ್ಣಿನಿಂದ ನೋಡಿದ್ರೆ ಅವ್ರ ಮೃದುವಾಗಿರೋ ಮುತ್ತಾದ ಮೊಲ ಅಷ್ಟೇ. ಮೊಲಾನ ನಂಬಾಸ ಶಡಪ್ ಅಂತ ನಿಯತ್ತಾಗಿ ಅದೇನ್ ಕುತಂತ್ರ ಮಾಡಿದಿರಾ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಅಮೂಲ್ಯನ ರೌಡಿ ಬೇಬಿ ತರ ಬದಲಾಗೋದನ್ನ ನೋಡ್ಬೇಕಾಗುತ್ತೆ. ಅಯ್ಯೋ ಮೇಡಮ್, ಅದನ್ನ ಯಾವ ಬಾಯಿಂದ ಹೇಳಿ ಮೇಡಮ್, ಹೇಗ್ ಹೇಳಿ? ಇಷ್ಟೊತ್ತು ಅವ್ರ ಹತ್ರ ಎಲ್ಲ ಬಾಸ್ ನಿಮ್ ತಲೆ ತಿನ್ನಕ್ ಬರಲ್ಲ ಅಂತ ಕೊಚ್ಕೋತಾ ಇದ್ರಲ್ಲ, ಅದೇ ತರ ಹೇಳಿ. ಮೇಡಮ್ ಸ್ವಲ್ಪ ನನ್ ಜೊತೆ ಫ್ಲಾಶ್ ಕಟ್ಟಕ್ ಬರ್ತೀರಾ? ಬಾಸ್, ನಿಮ್ಮ ರಾಶಿ ಭವಿಷ್ಯದಲ್ಲಿ ನೀವಿನ್ನು 3 ದಿನದಲ್ಲಿ ನೀವು ಪ್ರೀತಿಸ್ತಾ ಇರೋ ಹುಡುಗಿಗೆ ಮುತ್ತು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಸಂಬಂಧ ಹಾಳಾಗುತ್ತೆ ಅಂತ ಇದೆ. ಇದಕ್ಕೇನ ಇವತ್ ಹಿಂದೆ ಬೈಕಲ್ ಕೂರ್ತೀನಿ ಅಂತ ಹೇಳಿದ್ದು? ಇಷ್ಟ ಸಣ್ಣ ವಿಷಯಕ್ಕೆ ಅಷ್ಟೊಂದು ಓದಾಡ್ಬಿಟ್ಟೆ ಸುಳ್ಳೆ ಪುಳ್ಳೆ, ಪಾಪ ನೀನು. ಮೇಡಮ್ ನಾನು ಆಲ್ರೆಡಿ ಫ್ಲಾಶ್ ಕಟ್ಟಿಂದ ಹೊರಗ್ ಬಂದಾಯ್ತು, ನೀವ್ ಯಾಕೆ ಇನ್ನು ಅಲ್ಲೇ ಇದ್ದೀರಾ? ಎತ್ತು ನಾನು ವಾಪಸ್ ಬಂದೆ. ಹೇಳೋದ್ ಹೇಳಿದ್ರಿ, ಆದ್ರೆ ಯಾರಿಗ ಹೇಳಿದಿರಾ ನೋಡಿ ಕರ್ಮ. ಎಂತ ರಿಯಾಕ್ಷನ್, ಸೋ ಕೂಲ್ ಹಾ. ನಿತ್ಕೋ, ಎಲ್ಲಿ ಹೋಗ್ತಿದ್ಯಾ? ಅಯ್ಯೋ ಅಣ್ಣ ಪ್ಲೀಸ್, ನಂಗೇನು ಮಾಡ್ಬೇಡಿ, ನನ್ ದುಡ್ಡು ಹೊಂದಿಸೆ ಹೊಂದಿಸ್ತೀನಿ, ನಂಗೇನು ಮಾಡಿ. ನಮ್ಮಂತ ಜನ ಅಲ್ಲ, ನಮ್ಮ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಎಲ್ಲ ಇದಾರೆ, ನಮ್ ಬೇಕಾಗಿರೋದು ನಮ್ ದುಡ್ಡು, ಅಷ್ಟು ಕೊಟ್ರೆ ಸಾಕು, ಓರಾಗಾಡ್ಬೇಡ. ಹೇಳದ್ನಲ್ಲ ಅಣ್ಣ ಸ್ವಲ್ಪ ಟೈಮ್ ಬೇಕು ಅಂತ. ಏನು ಆಟಾಡ್ತಿದ್ಯಾ? ಟೈಮ್ ಇಲ್ಲ, ಬೆಳಿಗ್ಗೆ ರಂಗಣ್ಣನ ಮನೆಗೆ ಬಂದು ದುಡ್ಡು ವಾಪಸ್ ಕೊಡೋದು ಹೇಳಿರ್ಲಿಲ್ವಾ? ನಿನಗೆ ನಮ್ ಬಗ್ಗೆ ಭಯ ಇಲ್ಲ ಅನ್ಸುತ್ತೆ, ಅದಕ್ಕೆ ಕಿವಿಗೆ ಇದ್ದು ಸಿಗ್ಗಾಕ್ಸ್ಕೊಂಡು ರೋಡ್ ಅಲ್ಲಿ ದಿಲ್ದಾರ ಓಡಾಡ್ತಾ ಇದ್ಯಲ್ವಾ? ದೇವ್ರಣಗೂ ಹಾಗೆಲ್ಲ ಏನು ಇಲ್ಲ ಅಣ್ಣ, ತುಂಬಾ ದೊಡ್ಡ ಅಮೌಂಟ್ ಅಲ್ವಾ, ಅದನ್ನ ಹೊಂದ್ಸೋದಕ್ಕೆ ಏನಾದ್ರೂ ದಾರಿ ಆಗುತ್ತಾ ಅಂತ ನೋಡಕ್ ಹೋಗಿದ್ದೆ ಅಣ್ಣ. ನನ್ನ ನಂಬಿ ಅಣ್ಣ, ಸಣ್ಣ ಅಮೌಂಟ್ ಆಗಿದ್ರೆ ನಾನು ಯಾವಾಗ್ಲೂ ಕೊಟ್ಬಿಡ್ತಿದ್ದೆ. ದುಡ್ಡು ಇಸ್ಕೊಳೋ ಇದು ನಿನ್ಗೆ ಸಣ್ಣ ಅಮೌಂಟ್ ಅಂತ ಅನ್ಸಿತ್ತಾ? ಆಗ್ಲೆ ಅದನ್ನ ತೀರ್ಸಕ್ ಆಗುತ್ತೋ ಇಲ್ವಂತ ನೋಡ್ಬೇಕಾಗಿತ್ತಲ್ವಾ? ತಗೊಳಪ್ಪ, ಇಷ್ಟೊತ್ತು ಟೈಮ್ ಬೇಕು ಅಂತಿದ್ದೊಳಗೆ ನಾಳೆ ಎಲ್ಲಿಂದ ಬರುತ್ತೆ ದುಡ್ಡು? ನಮ್ಮ ಹತ್ರ ಸುಳ್ಳು ಹೇಳಿ ಯಾಮಾರಿಸ್ಬೇಕು ಅಂತ ಆಲೋಚನೆ ಇಟ್ಕೊಳ್ಬೇಡ, ನಾವು ನೀನ್ ಅನ್ಕೊಂಡಿರೋಕ್ಕಿಂತ ಕೆಟ್ಟ ಜನ. ಇಲ್ಲ ಇಲ್ಲ ನಾನ್ ಸುಳ್ಳು ಹೇಳ್ತಿಲ್ಲ, ನಾಳೆ ನಿಮ್ ದುಡ್ಡು ನಿಮಗ್ ಸೇರುತ್ತೆ. ಸೇರಿಲ್ಲ ಅಂದ್ರೆ ನೀವ್ ನಮ್ಮ ಮನೆಗ್ ಬಂದು ಅದೇನ್ ತಗೊಂಡ್ ಹೋಗ್ತಿರೋ ತಗೊಂಡ್ ಹೋಗಿ, ಆದ್ರೆ ಈ ತರ ಬೀದಿಲ್ ಮಾನ ಕಳಿಬೇಡಿ. ಇದನ್ನ ನಾವ್ ನಂಬೇಕಾ?
ನಿಮ್ ಬಡ್ಡಿ ದುಡ್ಡಿನ ವ್ಯವಹಾರದಲ್ಲಿ ನಂಬಿಕೆಗಾಗ್ಲಿ ಭರವಸೆಗಾಗ್ಲಿ ಬೆಲೆ ಕೊಡಲ್ಲ ಅಂತ ತೋರಿಸ್ಬಿಟ್ಟಿದ್ದೀರಲ್ಲ ಅಣ್ಣ, ನನ್ನ ನಂಬಿ. ನಾಳೆ ಎಷ್ಟೊತ್ತಿಗೆ ನಿಮ್ ದುಡ್ಡು ನಿಮ್ ಹತ್ರ ಇರುತ್ತೆ? ಈಗ ನಾನು ಬಿಟ್ಬಿಡಿ. ನೀನು ಅಂತ ಬಂದಾಗ ನನ್ನ ಹಾರ್ಟಲ್ಲಿ ಒಂದು ಸ್ಪೆಷಲ್ ಜಾಗನೇ ಇದೆ, ಅದು ನಿಮಗೂ ಗೊತ್ತು ಅಂತ ನಾನು ಅನ್ಕೋತೀನಿ. ನನಗಿಂತ ಜಾಸ್ತಿ ಇನ್ ಯಾರಿಗೂ ಗೊತ್ತಿರೋಕೆ ಸಾಧ್ಯ ಆದ್ರೆ ನನ್ನಷ್ಟು ಲಕ್ಕಿ ಕೂಡ ಯಾರೂ ಇಲ್ಲ. ನನಗಿರೋಂಥ ಅಣ್ಣನು ಯಾರಿಗೂ ಇಲ್ಲ. ಹಾಗೆಲ್ಲ ಇದ್ರೂ ನೀನೇನು ಪ್ರಶ್ನೆ ಕೇಳ್ಬೇಡ ಅಂತ ಹೇಳ್ತಿದ್ಯಾ? ನಿನಗೆ ಇಷ್ಟ ಇಲ್ಲ ಅಂತ ನಾನು ಫೋರ್ಸ್ ಮಾಡಲ್ಲ. ಆದ್ರೆ ಏನೇ ಆಗ್ಲಿ, ಎಂಥದ್ದೇ ವಿಚಾರ ಆಗ್ಲಿ, ಅದು ನಿನಗೆ ತೊಂದರೆ ಕೊಡ್ತಿದೆ ಅಂದ್ರೆ ನಾನು ಯಾವತ್ತೂ ನಿನ್ ಜೊತೆ ಇರ್ತೀನಿ ಅನ್ನೋದನ್ನ ಮಾತ್ರ ನಿನ್ ಮರಿಬಾರ್ದು. ಸುಮ್ನೆ ಮೂಡ್ ಆಫ್ ಮಾಡ್ಕೊಂಡಿರ್ಬೇಡ, ಬಾ ಲೆಟ್ಸ್ ಪ್ಲೇ ಯುವರ್ ಫೇವರಿಟ್ ವಿಡಿಯೋ ಗೇಮ್. ಓಕೆ, ಇದಕ್ಕೂ ನಿನಗೆ ಮೂಡಿಲ್ವಾ? ಸರಿ ಮಲ್ಕೋ. ಸಾರ್ಥಕ್, ಅಣ್ಣ ಬಂದಾಗಿಂದ ಒಂದ್ ಮಾತು ಆಡಿಲ್ಲ. ಅಮ್ಮ ಬಗ್ಗೆ ನಿಮ್ಗೇನಾದ್ರು ಗೊತ್ತಾಯ್ತಾ? ಸಾರ್ಥಕ್, ನಿಮ್ಮ ಹತ್ರನೇ ಕೇಳ್ತಾ ಇರೋದು. ಅದ್ಯಾ ದಯವಿಟ್ಟು ನನ್ನ ತಲೆ ತಿಂಬಡ, ಸ್ವಲ್ಪ ಸುಮ್ಮನೆ ಇರ್ತೀಯ? ಐ ಆಮ್ ಸಾರಿ ಅದ್ಯಾ, ನಿನ್ನ ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಸ್ವಲ್ಪ ಸ್ಟ್ರೆಸ್ಡ್ ಆಗಿದ್ದೀನಿ, ಅದಕ್ಕೆ ಹಾಗೆ ಮಾತಾಡ್ಬಿಟ್ಟೆ. ಏನಾಯ್ತು ಸಾರ್ಥಕ್? ನನಗೆ ಆರತಿ ಬಗ್ಗೆ ಟೆನ್ಷನ್ ಆಗ್ತಿದೆ ಅದ್ಯಾ. ಅವರಿಬ್ರದ್ದು ಲವ್ ಮ್ಯಾರೇಜ್ ಬೇರೆ, ಚಿಕ್ಕಪ್ಪ ಚಿಕ್ಕಮ್ಮ ಇಕ್ಕಿ ಮೇಲೆ ಎಷ್ಟು ನಂಬಿಕೆ ಇಟ್ಟು ಮದುವೆ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಈಗ ಅವರಿಬ್ರು ಮಧ್ಯೆ ಏನೋ ಸರಿ ಇಲ್ಲ ಅನಿಸಿದೆ. ಯಾಕೋ ಏನೋ ಸರಿ ಹೋಗ್ತಿಲ್ಲ ಆದ್ಯ. ಅಂದ್ರೆ ಈ ವಿಷಯ ನಿನ್ಗೆ ಆಲ್ರೆಡಿ ಮೊದ್ಲೇ ಗೊತ್ತಿತ್ತ? ಬೇಕಂತಲೇ ನೀನು ಅಮ್ಮ ಇದನ್ನ ನನ್ನಿಂದ ಮುಚ್ಚಿಟ್ಟಿದ್ರ? ಮುಚ್ಚಿಟ್ಟಿದ್ ನಿಜನೇ ಸಾರ್ಥಕ್, ಆದ್ರೆ ಅದಕ್ಕೂ ಒಂದ್ ಕಾರಣ ಇದೆ. ಅಲ್ಲ, ಇಂಥ ವಿಷಯ ಯಾರಾದ್ರೂ ಮುಚ್ಚಿಡ್ತಾರ? ಅದರಲ್ಲೂ ನೀನ್ ಇದನ್ನ ನನ್ನ ಹತ್ರ ಶೇರ್ ಮಾಡಿಲ್ಲ ಅಂದ್ರೆ ನನ್ ನಂಬಕ್ಕೆ ಆಗ್ತಿಲ್ಲ. ಆರ್ತಿ ನನ್ ತಂಗಿ ಆದ್ಯಾ? ಎಸ್, ನನ್ ಮಿಷನ್ ಮುಚ್ಚಿಡೋಕೆ ಕಾರಣನೇ ಅದು. ಆರ್ತಿ ನಿನ್ ತಂಗಿ, ನೀವೆಲ್ಲಿ ಓವರ್ ಪೊಸೆಸಿವ್ ಆಗಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ದೇನೆ ವಿಕೆ ನನ್ನ ಬೇಜಾರ್ ಮಾಡ್ಕೊಂಡು ಇನ್ನೇನೋ ಆಗತ್ತೆ ಅನ್ನೋ ಭಯ ಇತ್ತು ಸಾರ್ಥಕ್. ಇದು ಟೆನ್ಷನ್ ಮಾಡ್ಕೊಳ್ಳೋ ವಿಚಾರನೇ ಆದ್ಯಾ? ಈಗ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ವೇದಾಂತ ಆಗ್ಲಿ ವಿಕ್ಕಿ ಆಗ್ಲಿ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನಿನಗೆ ಗೊತ್ತು. ಅವ್ರ ಜಾಗದಲ್ಲಿ ನನ್ನ ನಿಲ್ಸ್ ನೋಡೋ ಆದ್ಯಾ? ನನಗೂ ಟೆನ್ಷನ್ ಆಗೋದ್ ಸಹಜನೇ ಅಲ್ವಾ? ಅದೆಲ್ಲ ವಿಚಾರ ಮಾಡಿದ್ಮೇಲೂ ನನಗ್ ಭಯ ಆಯ್ತು, ಅದಕ್ಕೆ ಹೇಳಿಲ್ಲ ಸಾರ್ಥಕ್. ಐ ಆಮ್ ರಿಯಲಿ ಸಾರಿ. ಆದ್ರೆ ಏನು ಸಮಸ್ಯೆ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಅದ್ ಹೇಗ್ ಸರಿ ಹೋಗುತ್ತೆ? ಯಾರಾದ್ರೂ ಸರಿ ಮಾಡೋದಕ್ ಪ್ರಯತ್ನ ಆದ್ರೂ ಪಡ್ಬೇಕಲ್ವಾ? ಅವರವರೇ ಅಂತೂ ಸರಿ ಹೋಗ್ತಾರೆ ಅಂತ ನನಗೆ ಅನಿಸ್ತಿಲ್ಲ. ಇನ್ನು ನಿಂತರ ಅದು ತಾನಾಗೆ ಸರಿ ಹೋಗುತ್ತೆ ಅಂತ ನನಗಂತೂ ಸುಮ್ಮನೆ ಕೂರಕ್ ಆಗಲ್ಲ. ಕರೆಕ್ಟ್, ಆದ್ರೆ ವಿಕ್ಕಿ ಅಣ್ಣ ಇದು ನಮ್ ವಿಷಯ, ಯಾರು ಮಧ್ಯೆ ಬರೋದ್ ಬೇಕಾಗಿಲ್ಲ, ನಾವೇ ಸರಿ ಮಾಡ್ಕೊಳ್ತೀವಿ ಅಂತ ಹಠ ಮಾಡ್ತಾ ಇದ್ದಾನೆ. ಅವನು ಸಾವಿರ ಹೇಳ್ತಾನದ್ಯಾ? ನೀನೇ ಯೋಚನೆ ಮಾಡು, ಅವ್ನ್ ಲವ್ ಮಾಡೋ ಟೈಮ್ ಅಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಯ್ತು. ಆಗ ನಾವೆಲ್ಲ ಅವ್ರ ಏನೋ ಒಂದ್ ಮಾಡ್ಕೋತಾರೆ ಅಂತ ಸುಮ್ನಿದ್ವಾ? ಅಥವಾ ಹಾಗೆ ಸುಮ್ನಿರೋದ್ ಸರಿನಾ? ಅವ್ನ್ ಲವ್ ಮಾಡೋ ಟೈಮ್ ಅಲ್ಲಿ ಕೂಡ ಕೋಪ ಮಾಡ್ಕೊಂಡು ವಿಷಯ ತಗೊಂಡಿದ್ದ, ಅಷ್ಟೆಲ್ಲ ಮಾಡಿದ್ದ. ನಾವ್ ಮಧ್ಯೆ ಹೋಗಿದ್ದಕ್ ತಾನೆ ಅವ್ರಿಬ್ರದ್ ಮದ್ವೆ ಆಗಿದ್ದು. ಈಗಲೂ ಅಷ್ಟೇ, ನಾನ್ ಮಧ್ಯೆ ಹೋಗಿ ಹೋಗ್ತೀನಿ, ಹೋಗ್ಲೇಬೇಕು. ಸರಿ, ಏನ್ ಮಾಡ್ತೀರಾ? ಈ ಕ್ಷಣಕ್ಕಂತೂ ನನ್ಗೆ ಏನು ಹೊಳಿತಿಲ್ಲ, ಆದ್ರೆ ನಾನು ಏನಾದ್ರೂ ಒಂದು ಮಾಡೋದಂತೂ ನಿಜ. ನಾನು ಹೇಗ್ ಸಾಲ ತೀರಿಸ್ಲಿ? ಮತ್ತೇನ್ ಸಣ್ಣ ಅಮೌಂಟಾ? ಅಕ್ಕನ ಹತ್ರ ಮಾತಾಡಿದ್ರು, ಅವಳ ಹತ್ರನೂ ಅಷ್ಟೊಂದು ದುಡ್ಡಿಲ್ಲ, ಅಥವಾ ಅವಳು ಎಲ್ಲಿಂದನಾದ್ರೂ ತರೋಕೂ ಆಗಲ್ಲ. ನಾನ್ ಯಾಕೆ ದುಡ್ಡು ತರೋವಾಗ ಮುಂದೆ ಒಂದಿನ ಇಂಥ ಪರಿಸ್ಥಿತಿ ಬರ್ಬೋದು ಅಂತ ಯೋಚನೆ ಮಾಡ್ಲಿಲ್ಲ? ಆ
ಆಗ ನನಗೆ ಧ್ರುವನ್ ಕಷ್ಟ ಬಿಟ್ಟು ಬೇರೆ ಏನು ಕಾಣ್ಲಿಲ್ವಾ? ಆದ್ರೆ ಈ ವಿಚಾರ ಮಾತ್ರ ಯಾವುದೇ ಕಾರಣಕ್ಕೂ ಧ್ರುವನ್ ಗೊತ್ತಾಗ್ಬಾರ್ದು. ಅವನಿಗೆ ಗೊತ್ತಾದ್ರೆ ಆಟೋನ್ ಮಾರಾದ್ರೂ ದುಡ್ಡು ತಂದ್ಬಿಡ್ತಾನೆ. ಹಾಗೇನಾದ್ರೂ ಆದ್ರೆ ಇಷ್ಟೆಲ್ಲ ಮಾಡಿ ಏನ್ ಪ್ರಯೋಜನ? ಮತ್ತೇನ್ ಮಾಡ್ಲಿ? ವೇದಾಂತ್ ಬಾಬನ್ ಕೇಳ? ಇಲ್ಲ ಇಲ್ಲ, ಅದು ತುಂಬಾ ಕೆಟ್ಟ ಆಲೋಚನೆ ಆಗುತ್ತೆ. ಅವ್ರ ಹತ್ರ ಇಷ್ಟು ದಿನ ಯಾವತ್ತೂ ಯಾರು ದುಡ್ಡಿನ ಸಹಾಯ ಕೇಳಿಲ್ಲ. ಅವರು ನಾವು ಕೇಳ್ದೇನೆ ನಮ್ಮನೆಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಈಗ ನಾನು ಅವ್ರ ಹತ್ರ ದುಡ್ಡು ಕೇಳಿದ್ರೆ ತುಂಬಾ ಚೀಪ್ ಆಗ್ಬಿಡ್ತೀನಿ. ನಾನು ಹಾಗೆ ಮಾಡೋದು ಅಪ್ಪಂಗೂ ಇಷ್ಟ ಆಗಲ್ಲ. ಮತ್ತೇನ್ ಮಾಡ್ಲಿ?